ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕ್ವಾಲಿಟಿ ಚೆಕ್ ಮಾಡೋದಿಕ್ಕಾಗಿ ಸ್ಥಳಕ್ಕೆ ಆಗಮನ. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಹರನಾಳ ಗ್ರಾಮದ ರಸ್ತೆಯನ್ನು ಅತ್ಯಂತ ಕಳಪೆ ಗುಣಮಟ್ಟದ ರಸ್ತೆಯಾಗಿ ನಿರ್ಮಾಣ ಮಾಡಲಾಯಿತು. ಈ ರಸ್ತೆಯ ಸಲುವಾಗಿ ಆ ಊರಿನ ಕೆಲವೊಂದಿಷ್ಟು ಜನ ಸೇರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ಮೇಲಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದರು ಮತ್ತು ಮೀಡಿಯಾ ಮೂಲಕ ತಮ್ಮ ವಿನಂತಿಯನ್ನು ಮಾಡಿಕೊಂಡು ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಎಂದು ಕೇಳಿಕೊಂಡಿದ್ದರು. ಈ ಸುದ್ದಿಯು ನಮ್ಮ TV 23 ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿತ್ತು. ಇದರ ಪರಿಣಾಮವಾಗಿ ಮೇಲಾಧಿಕಾರಿಗಳಾದ ಡಿಸ್ಟ್ರಿಕ್ಟ್ ಆಫೀಸರ್ ಆದ ಅಜಿತ್ ಗಾಳಿಯವರು ಮತ್ತು AEE ರವರಾದ ಸತ್ಯಪ್ಪ ದನ್ಯಾಳ್ ರವರು ಸ್ಥಳಕ್ಕೆ ಆಗಮಿಸಿ ರಸ್ತೆಯನ್ನು ವೀಕ್ಷಣೆ ಮಾಡಿದರು. TP 1920 ಒಳಗೆ ಅನುಮೋದನೆಗೊಂಡಿರುತ್ತದೆ. ಅದು ಇದರಲ್ಲಿ ಎರಡು ಲೇಯರ್ ಮೆಟ್ಲಿಂಗ್ ಹಾಗೂ ಡಾಂಬರೀಕರಣ ಎರಡೂ ಪೂರ್ಣಗೊಂಡಿರೋದ್ರಿಂದ ಹರನಾಳ ಗ್ರಾಮಸ್ಥರು ಈ ಕಾಮಗಾರಿ ಕಳಕಳಪೆ ಆಗಿರುತ್ತಂತೇಳಿ ಮನೆ ಕೊಟ್ಟಿರ್ತಾರೆ ನಮ್ಮ ಆಫೀಸ್ಗೆ. ಅದರ ಮೇಲೆ ನಾನು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬಂದಿರ್ತೇನೆ. ಅದು ಏನದ ಟೆಕ್ನಿಕಲ್ ಡೀಟೇಲ್ಸ್ ಮಾಡಿಕೊಂಡು ನಾ ರಿಪೋರ್ಟ್ ಸಲ್ಲಿಸ್ತೇನೆ. ಸರ್, ಈ ಸದ್ಯಕ್ಕೆ ನೀವು ರೋಡ್ ನೋಡಕತ್ತಿರಲ್ಲ, ಆ ರೋಡ್ ಸದ್ಯ ಕ್ವಾಂಟಿಟಿ ಕ್ವಾಲಿಟಿ ಆಗಿದೆ ಅಂತ ಹೇಳ್ತೀರೇನು ಸರ್? ಅಲ್ಲ, ಈಗ ನೋಡಿದ ಮೇಲ್ಮೈಯಿಂದ ಅಷ್ಟಿದಾಗಲ್ಲ, ನಾ ಡೀಟೇಲ್ಸ್ ನ ಲ್ಯಾಬ್ನಲ್ಲಿ ಟೆಸ್ಟ್. ಹೌದು ಸರ್, ಅದು ಈಗ ಚೆಕ್ ಮಾಡಿದ್ಮೇಲೆ ಗೊತ್ತಾಗ್ತದೆ ಸರ್. ಈ ಕೈಯಿಂದ ಕಿತ್ತಾ ಇದೆಯಲ್ಲ, ಇದನ್ನಾದ್ರೂ ನೋಡಿದ್ಮೇಲೆ ಗೊತ್ತಾಗ್ತದೆ. ಮತ್ತು ಬಿಟಿನ ತಗೊಂಡಿದ್ದೀನಿ, ಡೀಟೇಲ್ಸ್ ಟೆಸ್ಟ್ ಮಾಡ್ಕೊಂಡು. ಅವತ್ತೊಂದ್ಸರಿ ಸರ್ ದನ್ಯಾಳ್ ಸರ್ ಬಂದಿದ್ರು, ಅವತ್ತು ದನ್ಯಾಳ್ ಸರ್ಗೆ ನಾವು ಹಾಕಿ ಕೊಟ್ಟು ಕಳಿಸಿದ್ವಿ. ಹೇಳಿ ಸರ್, ದನ್ಯಾಳ್ ಸರ್ ಇಲ್ಲೇ ಅದರ? ಮತ್ತೆ ಅದೇನಾಯ್ತು ಸರ್, ಅದನ್ನ ಏನಾದ್ರು ಚೆಕ್ ಮಾಡ್ತೇನೆ ಅಂತ ತಗೊಂಡಿದ್ವಿ. ಏನಾಯ್ತು ಸರ್? ಧನ್ಯವಾದ ಸರ್. ಹಾಕಿಸ್ಬೇಕಲ್ಲ ಸರ್ ಒಬ್ಬ ಅಧಿಕಾರಿ, ಈ ಸದ್ಯ ಕಾಂಟ್ರಾಕ್ಟರ್ ಕಡೆಯಿಂದ ಇದು ರೋಡ್ ಹಾಕಿಸ್ಕೋಬೇಕಂದ್ರೆ ಒಬ್ರು ಮುಂದೆ ನಿಂತು ಹಾಕಿಸ್ಕೋಬೇಕು ಸರ್. ಅವ್ರು ಯಾರು ಸರ್? ಜೈ ಮುಂದೆ ತಕ್ಕೊಂಡ್ರು. ಜೈ ಮುಂದೆ ಯಾರು ಬಂದ್ರು? ನೀವು ಬಂದಿದ್ರು ಅಥವಾ ಬೇರೆ ಯಾರು ಬಂದ್ರು? ಶಂಕರ್ಗೌಡ ಜೈ ಹತ್ತಿದ್ರು. ಹಾ ಸರ್, ಅವ್ರು ಮಾಡ್ಸರ್. ಯಾವ ತರ ಮಾಡ್ಸರ್ ಸರ್ ಇದು? ಈ ತರ ಮಾಡ್ಸದ್ದು ಅದೇ ನೋಡಿದ್ರಿ, ಇದ್ರಾಗ ಎಲ್ಲಿ ಯಾವ ತರ ಮಾಡಿದಾರೆ ತಪ್ಪ, ಎಲ್ಲಿ ಆಗ್ಯದ ಅನ್ನೋದು ನಮ್ಮ ಲ್ಯಾಬ್ದ ಪರೀಕ್ಷೆ ಮಾಡಿದ್ರೆ ಗೊತ್ತಾಗ್ತದೆ. ಮಾಡಿದೆ ಸರ್? ಕಾಂಟ್ರಾಕ್ಟ್ ಸರ್ ಆಗಿ ಬಂದಿಲ್ಲ ಸರ್. ಕಾಂಟ್ರಾಕ್ಟ್ ಬಂದಾರೆ? ಇಲ್ಲ ಸರ್. ಕರ್ ಸರ್, ಈಗೇನು ಜೋರ್ತೀವಿ ಪಿಟ್ಟುಗಳು ತಗೊಂಡಿವ್ರಿ, ಏನೇನು ಮಟೀರಿಯಲ್ ಟೆಸ್ಟ್ ಮಾಡಿಕೊಂಡು ಅದರ ವರದಿ ಕೊಡ್ತೀನಿ.